ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನು ಶ್ವೇತಾ. ಈ ಪ್ರದೇಶ ತುಂಗಭದ್ರಾ ನದಿಗೆ ಅಡ್ಡಲಾಗಿರುವ ಆನೆಗುಂದಿಗೆ ಸಮೀಪದಲ್ಲಿದೆ. ಇದು ವಾಯುಪುತ್ರ ಹನುಮನ ಜನ್ಮಸ್ಥಳವೂ ಹೌದು. ಈ ಬೆಟ್ಟದ ಮೇಲಿನ ದೇವಾಲಯವನ್ನ ನೋಡಲು ಆಕರ್ಷಕವಾಗಿದ್ದು ಭಕ್ತ ಸಮೂಹವನ್ನ ಸ್ವಾಗತಿಸುತ್ತೆ. ಹಾಗಿದ್ರೆ ಈ ದೇವಾಲಯ ಯಾವುದು, ಇಲ್ಲಿ ನೆಲೆಸಿರುವ ಸ್ವಾಮಿ ಯಾರು, ಇಲ್ಲಿದೆ ನೋಡಿ. ಅಂಜನಾದ್ರಿ ಬೆಟ್ಟ, ಇದನ್ನ ಹನುಮಂತನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಆಂಜನೇಯನಿಗೆ ಗೌರವವಾಗಿ ಈ ಸುಂದರವಾದ ಹನುಮಾನ್ ದೇವಾಲಯವನ್ನು ನಿರ್ಮಿಸಲಾಗಿತ್ತು. ಈ ದೇವಾಲಯವು ಅಂಜನಾದ್ರಿ ಬೆಟ್ಟದ ಮೇಲಿದೆ. ಅಂಜನಾದ್ರಿ ಬೆಟ್ಟದ ಮೇಲಿರುವ ಈ ಹನುಮಾನ್ ದೇವಸ್ಥಾನವನ್ನು ತಲುಪಲು ಪ್ರವಾಸಿಗರು 570 ಮೆಟ್ಟಿಲುಗಳನ್ನು ಹತ್ತಬೇಕು. ದೇವಸ್ಥಾನಕ್ಕೆ ಹೋಗುವಾಗ ಬೆಟ್ಟ ಹತ್ತುವಾಗ ಕೋತಿಗಳು ಎದುರಾಗುತ್ತವೆ. ಹನುಮಾನ್ ಭಕ್ತರೆಲ್ಲರೂ ಈ ತಾಣಕ್ಕೆ ಭೇಟಿಯನ್ನ ನೀಡುತ್ತಾರೆ. ಆ ಬೆಟ್ಟದ ತಪ್ಪಲಿನಲ್ಲಿ ನೂರಾರು ವಿಸ್ಮಯಗಳಿವೆ. ಬೆಟ್ಟದಲ್ಲಿಯೇ ಸನ್ಯಾಸಿಗಳು ಮನೆಯನ್ನ ಮಾಡಿಕೊಂಡಿದ್ದಾರೆ. ಹನುಮಾನ್ ದೇವಾಲಯ ಸಂಪೂರ್ಣ ಬಿಳಿ ಬಣ್ಣದಲ್ಲಿ ಪಿರಮಿಡ್ ರಚನೆಯೊಂದಿಗೆ ಮೇಲ್ಛಾವಣಿಯ ಮೇಲ್ಭಾಗದಲ್ಲಿ ಸಣ್ಣ ಕೆಂಪು ಗುಮ್ಮಟವನ್ನು ಹೊಂದಿದೆ. ಪ್ರವಾಸಿಗರು ದೇವಾಲಯದ ಮೇಲ್ಭಾಗದಲ್ಲಿ ಕೆಂಪು ಧ್ವಜ ಗಾಳಿಯಲ್ಲಿ ದೂರದಿಂದ ಹಾರಾಡುವುದನ್ನ ನೋಡಬಹುದು. ಭಾರತದ ಪ್ರತಿ ಹಳ್ಳಿಯಲ್ಲೂ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ. ಇಲ್ಲದೇ ಇರುವಂತ ಯಾವುದೇ ಹಳ್ಳಿ ಭಾರತದಲ್ಲಿ ಇಲ್ಲ. ಅದೇ ರೀತಿಯಾಗಿ ಆಂಜನೇಯ ಹುಟ್ಟಿದಂತ ಕ್ಷೇತ್ರ ಅಂತ ಅಂಜನಾದ್ರಿ ಬೆಟ್ಟ, ಆ ಬೆಟ್ಟದಲ್ಲಿ ಇವತ್ತು ನಾವಿದ್ದೀವಿ. ಈ ಕ್ಷೇತ್ರದ ಒಂದು ಪ್ರಾಮುಖ್ಯತೆ ಮತ್ತು ಇಲ್ಲಿ ಆಂಜನೇಯನ ಇತಿಹಾಸ ತಿಳಿಸೋದಕ್ಕೆ ದೇವರಾಜರು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನು ಮುಂದೆ ಪೂರ್ಣ ಇತಿಹಾಸನ ದೇವರಾಜರು ತಿಳಿಸ್ಕೊಡ್ತಾರೆ ನಮ್ಗೆ. ಇವಾಗ ವೆಲ್ಕಮ್ ಟು ಕಿಷ್ಕಿಂಧಾ. ಕಿಷ್ಕಿಂಧಾ ಅಂದರೆ ಇಲ್ಲಿ 5 ಬೆಟ್ಟಗಳಿದೆ ಸರ್. ತ್ರೇತ್ರಯುಗದಲ್ಲಿ ಈ 5 ಬೆಟ್ಟಗಳ ಮಹತ್ವ ಹೇಮಕೂಟ ಪರ್ವತ, ಮತಂಗ ಪರ್ವತ, ಋಷಿಮುಖ ಪರ್ವತ, ಮಾಲ್ಯವಂತ ರಘುನಾಥ ಪರ್ವತ, ಅಂಜನಾದ್ರಿ ಪರ್ವತ. ಈ ಅಂಜನಾದ್ರಿ ಪರ್ವತ ಅಂದರೆ ಭಾಳ ಶ್ರೇಷ್ಠವಾದ ಪರ್ವತ. ಎದಕ್ಕಂದರೆ ನಮ್ಮ ಕನ್ನಡ ನಾಡಿನಲ್ಲಿ, ಕನ್ನಡ ಮಣ್ಣಿನಲ್ಲಿ ಶ್ರೀ ಅಂಜನಾದ್ರಿ ಪುತ್ರ ಹನುಮಂತ ಜನ್ಮಿದ ಸ್ಥಳ ಇದು. ಎದಕ್ಕಂದರೆ ಈ ಮಣ್ಣು ಕಣ ಕಣದಲ್ಲೂ ಆಂಜನೇಯ ಸ್ವಾಮಿ ಶಕ್ತಿ ಇದೆ. ಎದಕ್ಕಂದರೆ ವಾಲಿ, ಸುಗ್ರೀವ, ಹನುಮಂತ, ಜಾಂಬವಂತ ಇವರೆಲ್ಲ ಓಡಾಡಿದ ಸ್ಥಳ ಇದು. ಆಮೇಲೆ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ ಇದು. ತ್ರೇತ್ರಯುಗದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾದೇವಿನ ಹುಡುಕಂತ ಬಂದ ಸಂದರ್ಭದಲ್ಲಿ ಮತಂಗ ಪರ್ವತದ ಬೆಟ್ಟದ ಕೆಳಗೆ ರಾಮ ಲಕ್ಷ್ಮಣಿಗೆ ಹನುಮಂತರಿಗೆ ಭೇಟಿ ಕೊಟ್ಟ ಸ್ಥಳ ಇದು. ವಾಲಿ ಸುಗ್ರೀವಿರ್ತಕ್ಕಂಥ ಜಾಗ ಇದು. ಈ ಋಷಿಮುಖ ಪರ್ವತ ಹಿಂದುಗಡೆಗೆ ತುಂಗಭದ್ರ ನದಿ, ಆ ಕಡೆಗೆ ಅಂಜನಾದ್ರಿ ಬೆಟ್ಟ. 575 ಮೆಟ್ಲುಗಳಿದೆ. ಇವತ್ತಿಗೂ ದೇಶ ಮೂಲೆ ಮೂಲೆಗಳಿಂದ ಬರ್ತಾ ಇದ್ರಿ ಈ ಅಂಜನಾದ್ರಿ ಎಲ್ಲಿದೆ ಎಲ್ಲಿದೆ ಅಂತೇಳಿ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಅಂಜನಾದ್ರಿ ಸ್ವಾಮಿಗೆ ಇವತ್ತಿಗೂ ದರ್ಶನ ಪ್ರತಿಯೊಬ್ಬರಿಗೂ ಸಿಗಬೇಕಿಲ್ಲಿ. ಅಲ್ಲಿ ಶ್ರೀರಾಮಚಂದ್ರ, ಅಯೋಧ್ಯದಲ್ಲಿ ಶ್ರೀರಾಮಚಂದ್ರ ರಾಮ ಜನ್ಮಭೂಮಿ ಸ್ಥಳ, ಇಲ್ಲಿ ಹನುಮಂತ. ಅಯೋಧ್ಯ ಕಿಷ್ಕಿಂಧಾ, ಕಿಷ್ಕಿಂಧಾ ಅಯೋಧ್ಯ, ಇದು ನಮ್ಮ ನಂಟು. ಇದು ತ್ರೇತ್ರಯುಗದಲ್ಲಿ ರಾಮ ಬಂದಿರತಕ್ಕಂಥ ಜಾಗ. ಹನುಮಂತನಿಗೆ ಆಶೀರ್ವಾದ ಮಾಡಿ, ವಾಲಿನ ವಧೆ ಮಾಡಿ, ಸುಗ್ರೀವಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಈ ಭಾಗದಲ್ಲಿ. ಅದಕ್ಕೋಸ್ಕರ ಕಿಷ್ಕಿಂಧಾ ಬಂದು ಸುಗ್ರೀವಿಗೆ ಪಟ್ಟಾಭಿಷೇಕ ಕಟ್ಟಿ ಕಿಷ್ಕಿಂಧಾ ನಗರಿ ಅಂತ ಹೆಸರಿಡ್ತಾನೆ. ಈ ಕಿಷ್ಕಿಂಧದಲ್ಲಿ ಭಾಳಷ್ಟು ಬಲಶಾಲಿಯಾಗಿರ್ತಕ್ಕಂಥ ಹನುಮಂತ, ಆ ಹನುಮಂತ ಹುಟ್ಟಿದ ಸ್ಥಳ ಅಂತ ಇಲ್ಲಿ ನಾವು ಕರಿತೀವಿ. ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ಆಂಜನೇಯ ಹುಟ್ಟಿದ ಸ್ಥಳ ನಮ್ಮ ಯಾರಿಗೂ ಗೊತ್ತಿಲ್ಲ. ನಾವು ಪ್ರತಿಯೊಂದು ಮನೆ ಮನೆಗೂ ಹೇಳಬೇಕು, ನೀವು ಹಂಪಿಗೆ ಬನ್ನಿ, ಕಿಷ್ಕಿಂಧಾ ಬನ್ನಿ, ಒಂದು ಸಾರಿ ಈ ಹನುಮಂತ ದರ್ಶನ ಮಾಡಿ. ಎದಕ್ಕಂದರೆ ಇದು ಸಾಮಾನ್ಯ ಭೂಮಿ ಅಲ್ಲ, ಇದು ವೇದ ಭೂಮಿ ಅಂತ ಕರಿತೀವಿ. ಹನುಮಂತನ ನಾಡಿದು, ತುಂಗಭದ್ರ ನದಿ ತೀರಿ, ಇವತ್ತು ನಾವು ತುಂಗಭದ್ರಾ ಅಂತ ಕರಿತೀವಿ. ಪುರಾಣ ಕಾಲದಲ್ಲಿ ಪಂಪಾ ತೀರ್ಥ ಇದು, ಪಂಪಾ ನದಿ, ಪಂಪಾ ತೀರ್ಥ ಅಂತ ಹೆಸರುವಾಸಿರ್ತಕ್ಕಂಥದ್ದು. ಇವತ್ತಿಗೂ ಹನುಮಂತ ಶ್ರೀರಾಮಚಂದ್ರನ ಸೇವೆ ಮಾಡಿ ಇಲ್ಲಿಂದ ಲಂಕೆಯವರಿಗೆ ರಾಮೇಶ್ವರವರೆಗೂ ಹೋಗಿದ್ದಾರೆ ಅಂತ ಹೇಳ್ತೀವಿ ನಾವು. ಆಮೇಲೆ ವಾಲಿನ ಕೂಡ ವಧೆ ಮಾಡಿದ ಸ್ಥಳ ಇದು. ಈ ಅಧಿಪತಿ ಬಂದು ಕಿಷ್ಕಿಂಧಾ ಅಧಿಪತಿ ಸುಗ್ರೀವ, ಸುಗ್ರೀವ ಅಂತ ಕರಿತೀವಿ. ಪ್ರತಿಯೊಬ್ಬರು ಮನೆ ಮನೆಯಲ್ಲಿ, ದೇಶದ ಮೂಲೆಯಲ್ಲೇ ಇರ್ಬೋದು, ಕರ್ನಾಟಕದ ಮೂಲೆಯಲ್ಲಿ, ಭಾರತದ ಮೂಲೆಯಲ್ಲಿ, ಅಲ್ಲಿ ರಾಮ ಮಂದಿರ ಯಾವ ಥರ ಸ್ಥಾಪನೆ ಮಾಡ್ತಿದ್ದಾರೆ, ರಾಮಸ ಭಕ್ತರು ಇಲ್ಲಿ ಹನುಮಂತನ ಭಕ್ತರು ಬರಬೇಕು.
ಇಲ್ಲಿ ಹನುಮಂತನ ಭಕ್ತರು ಬಂದು ಆತನ ಆಶೀರ್ವಾದ ತಗೊಂಡು ಪ್ರತಿಯೊಬ್ಬರು ನಮ್ಮ ಹನುಮಂತ ಹುಟ್ಟಿದ ಸ್ಥಳ ಕರ್ನಾಟಕದಲ್ಲಿ ಅಂತಾಳೆ ದೇಶ ವಿದೇಶಕ್ಕೆ ಸಾರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಕಿಷ್ಕಿಂದ, ಜೈ ಕಿಷ್ಕಿಂದ. ಅಂಜನಾದ್ರಿ ದೇವಸ್ಥಾನ ಒಂದು ಅದ್ಭುತವಾದರೆ ಅಲ್ಲಿರುವ ದೇವರ ವಿಗ್ರಹಗಳೇ ಮತ್ತೊಂದು ಅದ್ಭುತ. ಈ ವಿಗ್ರಹವನ್ನ ದರ್ಶಿಸೋದೇ ಕಣ್ಣಿಕೆ ಹಬ್ಬ. ಇನ್ನು ಅಂಜನಾದ್ರಿ ಬೆಟ್ಟದಲ್ಲಿ ಭಗವಾನ್ ಶ್ರೀರಾಮ ಹಾಗೂ ಸೀತಾಮಾತೆಯ ಮತ್ತೊಂದು ಸಣ್ಣ ದೇವಾಲಯವೂ ಇದೆ. ತುಂಗಭದ್ರಾ ನದಿಯ ತಟದಲ್ಲಿ ನಿಂತಿರುವ ಅಂಜನಾದ್ರಿ ಪರ್ವತ ನಿಜಕ್ಕೂ ನಯನ ಮನೋಹರ. ಹನುಮಾನ್ ವಿಗ್ರಹವನ್ನು ಬಂಡೆಯಿಂದ ಕೆತ್ತಲಾಗಿದೆ. ಭಗವಾನ್ ಹನುಮಾನ್ ದೇವಾಲಯದ ಹೊರತಾಗಿ ಈ ಸ್ಥಳದಲ್ಲಿ ಭಗವಾನ್ ರಾಮ ಮತ್ತು ಅವರ ಪತ್ನಿ ಸೀತಾ ಅವರ ಸಣ್ಣ ದೇವಾಲಯವೂ ಇದೆ. ತುಂಗಭದ್ರಾ ನದಿಯ ತಟದಲ್ಲಿ ನಿಂತಿರುವ ಅಂಜನಾದ್ರಿ ಪರ್ವತ ನಿಜಕ್ಕೂ ನಯನ ಮನೋಹರವಾಗಿದೆ. ರಾಮ ತನ್ನ ವನವಾಸದ ಅತ್ಯಂತ ಸಂತೋಷದ ಕ್ಷಣಗಳನ್ನು ಕಳೆದ ಪರಿಸರ ಈ ಅಂಜನಾದ್ರಿಯ ಪರಿಸರ. ಜೊತೆಗೆ ಅವರಿಗೆ ಒಬ್ಬ ಒಳ್ಳೆಯ ಸೇವಕ, ಮಿತ್ರ, ದಾಸ್ಯ ಭಕ್ತಿಯ ಪ್ರತೀಕ ಆಂಜನೇಯ ಸಿಕ್ಕಂಥ ಸ್ಥಳ. ನಾವು ಅಂಜನಾದ್ರಿಯಿಂದ ಅಯೋಧ್ಯೆಯವರೆಗೆ ಪ್ರವಾಸ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತಿಲ್ಲಿ ದರ್ಶನಕ್ಕಾಗಿ ಬಂದಿದ್ವಿ. ಒಳ್ಳೆ ದರ್ಶನ ಆಯ್ತಾ? ಹಾಂ, ಅತ್ಯಂತ ಸಂತೋಷಪ್ರದ ದರ್ಶನ. ಒಂದು ವಿಶೇಷ ಏನು ಅಂದರೆ, ಎಲ್ಲರೂ ಅಯೋಧ್ಯೆ ಕಡೆ ಹೊರಟಾರಂದವಾಗ ನಮಗೆ ಇಲ್ಲಿ ಮಾರ್ಗದಾಗ ಸಿಕ್ಕಿರೋರೆಲ್ಲ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನದಿಂದ ಸಾವಿರಾರು ಜನ ಭಕ್ತರು ಇವತ್ತು ಕೂಡ ದರ್ಶನಕ್ಕೆ ಇಲ್ಲಿ ಬಂದಾರ. ಬಹಳ ಒಳ್ಳೆ ರೀತಿ ದರ್ಶನ ಎಲ್ಲರಿಗೂ ಆಗ್ತಾ ಇದೆ. ಈ ಬೆಟ್ಟಗಳ ಶ್ರೇಣಿಯನ್ನು ನೋಡುತ್ತಾ ಹೋದಂತೆ ನಮಗೆ ಕಾಣಿಸುವುದು ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಋಷ್ಯಮೂಕ ಪರ್ವತ ಮತ್ತು ಅಂಜನಾದ್ರಿ ಪರ್ವತ. ಬೆಟ್ಟದ ತುದಿಯಲ್ಲಿ ಭಗವಾನ್ ಹನುಮಾನ್ ದೇವಾಲಯವಿದ್ದು ಅಲ್ಲಿ ಹನುಮಾನ್ ಜಯಂತಿ ಮತ್ತು ಇತರ ಸಂಬಂಧಿತ ಆಚರಣೆಗಳನ್ನು ಆಚರಿಸಲು ಭಕ್ತರು ಸೇರುತ್ತಾರೆ. ಸಮುದ್ರ ಮಟ್ಟದಿಂದ ಸುಮಾರು 600 ಮೀಟರ್ ಎತ್ತರದಲ್ಲಿ ಇರುವ ಈ ಬೆಟ್ಟವನ್ನು ಹತ್ತುತ್ತಾ ಇದ್ದಂತೆ ಇಲ್ಲಿನ ಮಹಾದ್ವಾರವು ನಮ್ಮನ್ನು ಸ್ವಾಗತಿಸುತ್ತದೆ. ಬೆಟ್ಟವನ್ನು ಹತ್ತಿದ ನಂತರ ನಮ್ಮ ಕಣ್ಣಿಗೆ ಕಾಣಿಸುವುದು ಆಂಜನೇಯ ಸ್ವಾಮಿಯ ವಿಗ್ರಹ. ಮೊದಲ ಬಾರಿಗೆ ಈ ಬೆಟ್ಟ ಹತ್ತುವವರಿಗೆ ಮನಸ್ಸಿನಲ್ಲಿ ಭಯ ಉಂಟಾಗುವುದು ಸಹಜ. ಆದರೆ ಮೆಟ್ಟಿಲು ಹತ್ತಿ ಬೆಟ್ಟ ಏರಿದ ನಂತರ ಸುತ್ತಲೂ ನಿಮಗೆ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಕಾಣಿಸುತ್ತದೆ. ಶ್ರೀನಿವಾಸ್, ಯಾಕೆ ಬಂದ್ರಿ ಇಲ್ಲಿಗೆ? ಅಂಜನೇಯನ ಸ್ವಾಮಿ ನೋಡೋದು. ಯಾರು ಹೇಳಿದ್ರು? ಯಾರು ಹೇಳಿದ್ರು ಅಂಜನೇಯನ ಸ್ವಾಮಿ ನೋಡೋದು? ಕರ್ನಾಟಕದ ಫೇಮಸ್ ಐತೆ. ಹೌದಾ? ಗೊತ್ತಿತ್ತ ಅಂಜನಾದ್ರಿ ಬೆಟ್ಟ? ಗೊತ್ತಿತ್ತು. ಮೊದಲನೇ ಸರಿ ಬರ್ತಾ ಇದ್ರ ಅಥವಾ ಬಂದೇ ಹೋಗಿದ್ರ? ಮೊದಲನೇ ಸರಿ. ಎಲ್ಲರೂ ಮೊದಲನೇ ಸರ್ತಿ ಬರ್ತೀವಿ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನೋಡ ಎಷ್ಟು ಸುಂದರವಾಗೈತೆ ಪ್ಲೇಸ್ ನೋಡಿ, ತುಂಬಾ ಖುಷಿ ಆಯ್ತಲ್ಲ. ಅಂಜನಾದ್ರಿ ಬೆಟ್ಟವು ಹಂಪಿಯಿಂದ ಅಂದಾಜು 23 ಕಿಲೋಮೀಟರ್ ದೂರದಲ್ಲಿದೆ. ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತು ನೋಡಿದರೆ ಹಂಪಿಯಲ್ಲಿ ಇರುವ ದೇವಸ್ಥಾನಗಳೆಲ್ಲ ಕಾಣಿಸುತ್ತವೆ. ತುಂಗಭದ್ರಾ ನದಿಯನ್ನು ಕೂಡ ನಾವು ಕಾಣಬಹುದು. ಅಂಜನಾದ್ರಿ ಬೆಟ್ಟದ ಮೇಲೆ ಇರುವ ದೇವಸ್ಥಾನ ಬಹಳ ಹಳೆಯದಾಗಿದ್ದು ಗುಡಿಯನ್ನ ಯಾವುದೇ ರೀತಿ ನವೀಕರಿಸಿಲ್ಲ. ಇಲ್ಲಿ ಬರುವ ಭಕ್ತರನ್ನ ಸಾಕಷ್ಟು ಕೋತಿಗಳು ಸ್ವಾಗತ ಮಾಡುತ್ತವೆ. ಅವು ದೇವಾಲಯದ ಸುತ್ತಲೂ ನೆಲೆಸಿವೆ. ಈ ಕೋತಿಗಳಿಗೆ ಭಕ್ತರು ಆಹಾರವನ್ನ ನೀಡುತ್ತಾರೆ. ಅಂಜನಾದ್ರಿಯ ಆಂಜನೇಯ ಗುಡಿಯು ಬಹಳ ಹಳೆಯ ಹಾಗೂ ಚಿಕ್ಕದಾದ ಕಲ್ಲಿನ ದೇವಸ್ಥಾನವಾಗಿದೆ. ಗುಡಿಯ ಒಳಗಿನ ಪ್ರತಿಮೆ ಕೂಡ ಕಲ್ಲಿನದು. ಗುಡಿಯನ್ನು ಯಾವುದೇ ರೀತಿ ನವೀಕರಿಸಿಲ್ಲ. ಆದರೂ ಈ ಸ್ಥಳ ಬಹಳಷ್ಟು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಸೂರ್ಯಾಸ್ತದ ವೀಕ್ಷಣೆಗಾಗಿ ಪಾಶ್ಚಾತ್ಯ ಪ್ರವಾಸಿಗರಲ್ಲಿ ಅಂಜನಾದ್ರಿ ಜನಪ್ರಿಯವಾಗಿದೆ. ಬೆಟ್ಟದ ಮೇಲಿನಿಂದ ಕೆಳಗಿನ ನೋಟವು ಅದ್ಭುತವಾಗಿ ಕಾಣಿಸುತ್ತದೆ. ಭಗವಾನ್ ಹನುಮಾನ್ ಮತ್ತು ಅವರ ತಾಯಿ ಅಂಜನಾ ದೇವಿಗೆ ಅರ್ಪಿತವಾದ ಈ ದೇವಾಲಯವು 60 ಅಡಿಗಳ ಪತನದ ಪಕ್ಕದಲ್ಲಿ ಒಂದು ತುದಿಯಲ್ಲಿ ನೆಲೆಸಿದೆ. ಈ ದೇವಾಲಯವನ್ನು ಬಾಬಾ ಮತ್ತು ಇಲ್ಲಿ ವಾಸಿಸುವ ಕೆಲವು ಶಿಷ್ಯರು ನಿರ್ವಹಿಸುತ್ತಿದ್ದಾರೆ. ಈ ದೇವಾಲಯದಲ್ಲಿ ಬಂಡೆಯಿಂದ ಕೆತ್ತಿದ ಹನುಮಾನ್ ವಿಗ್ರಹವಿದೆ. ದೇವಾಲಯದ ಒಳಗಡೆ ಆಂಜನೇಯ ಮಂತ್ರಪಠಣ ನಡೀತಾ ಇರುತ್ತೆ. ಇದು ಕೇಳಲು ಹಿತಕರವಾಗಿರುತ್ತೆ. ಸುಂದರವಾದ ಸ್ಥಳವು ಮಂಕಿ ಕಿಂಗ್ಡಮ್ ಕಿಷ್ಕಿಂದದ ತಾಣವಾಗಿದೆ. ದೇಶ ವಿದೇಶಗಳಿಂದ ಭಕ್ತರು ಅಂಜನಾದ್ರಿಗೆ ಬಂದು ಆಂಜನೇಯನ ದರ್ಶನ ಪಡೆದು ಪುನೀತರಾಗ್ತಾರೆ.
ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾವು ಅಂಜನಾದ್ರಿ ಬೆಟ್ಟದ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ಬಗ್ಗೆ ಮಾಹಿತಿ ನೀಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.